ಕೆರೆಯರು, ಬಾಸಿಗೆರೆಯರು, ಹೆಂಡಾಯ್ತು ಅಂತ ಅನ್ಕೊಂತಿದ್ರು ಆ ತಗಡುಗಳಿಗೆ ಈ ಚಿತ್ರ ಅರ್ಪಣೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲೇ ಒಂದು ನ್ಯೂಸ್ ಕೇಳಿದ್ರೆ ಏನಪ್ಪ ಅವ್ರನ್ನ ಗೌರಿಗೆ ಹಾಕ್ಬಿಡ್ರಿ, ಶೂಟ್ ಔಟ್ ಕೊಟ್ಬಿಡ್ರಿ, 400,000 ಜನ ನಮ್ದೇ ಆಗಿರ್ತಾರೆ ಅಂತ ಹೇಳ್ತಾವ್ರು ನ್ಯೂಸ್ಗಳು. ಬೇರೆದು ನಡೀತಾವ್ ಇಂಡಿಯಾದಲ್ಲಿ ಕನ್ನಡದ ಬೇಜಾಕ್ ಕೇಸ್ ನಡೀತೈತೆ, ಅದು ಸ್ವಲ್ಪ ತೋರಿಸ್ರಿ. ಬರೇ ಇವ್ರಿಂದ ನಿಮ್ಮ ಬೇಳೆ ಬೇಸ್ ಮಾಡೋಕ್ಕೋಸ್ಕರ ಬರೇ ನಮ್ಮ ಭಾವನೆ ತೋರಿಸಿ 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 ಜನಕ್ಕೆ ಎಷ್ಟು ಬೇಕಂತೀರ? ರೇಪ್ ಅದು ಬರೇ 1 hour ಬೇಕು, ಇಲ್ಲಾಂದ್ರೆ ಒಂದೊಂದು ಬ್ರೇಕಿಂಗ್ ನ್ಯೂಸ್ ಹಾಕ್ತೀರ, ಅದು ಬಿಟ್ಟರೆ ಅದು ಏನಾಯ್ತು, ಅವ್ರು ಶಿಕ್ಷೆ ಆಯ್ತಾ, ಅವ್ರು ಸಿಕ್ತರ, ಏನು ತೋರ್ಸಲ್ಲ. ಬರೇ ಡಿ ಬಾಸ್ ಬಳ್ಳಾರಿಗೆ ಹೋದ್ರು, ಅವ್ರ ಗಾಡಿಯಿಂದನೇ ಹೋಗೋದು ಒಳ್ಳೆ ನಾಯಿ ಹೇಳ್ಕೊಂಡು, ಅವ್ರ ಟಿ ಶರ್ಟ್ ಹಾಕಂದ್ರೆ ಹೂಮ್ ಹಾಕೊಂಡ್ರು ಬ್ರ್ಯಾಂಡು, ಅವ್ರ ಹತ್ರ ದುಡ್ಡೈತೆ ಹಾಕಂತಾರೆ, ಅದೇ ಅವ್ರು ಹಾಕೊಂತಾರೆ. ಈಗ ಅವ್ರು ಏನು ಮಾಡಿಲ್ಲ, ಏನು ಶೋಕಿ ಮಾಡ್ತಾವ್ರ ಜೈಲಲ್ಲಿ ಏನು ಮಾಡ್ದಲ್ಲ, ಮಾಮೂಲಿ ಒಂದು ನೀರು ಕುಡಿತವ್ರೆ. ಅದು ಬಿಟ್ಟು ಬೇರೆ ಕೇಸು ತೋರಿಸ್ಬೇಕು, ರೇಪ್ ಆಗಿರೋದು ಬೇಜಾನು ಡೈಲಿ ಒಂದು ರೇಪ್ ನಡೀತಾ ಇದೆ, ಅದನ್ನೇ ಇಟ್ಬಿಟ್ಟು ನೀವು ತೋರಿಸ್ರಿ, ಅವ್ರು ನಮ್ಗೆ ಮೀಡಿಯಾದವ್ರು ಪಕ್ಕ ಇದು ಮಾಡಿದವ್ರೆ ಅಂತ. ಅದು ಬಿಟ್ಬಿಟ್ಟು ಬರೇ ಬಾಜು 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 ಬಾಜು. ಇನ್ಮೇಲೆ ಯಾರೋ ಒಂದು ನ್ಯೂಸ್ ಚಾನಲ್ ಅವ್ರು ಹೇಳ್ತಾ ಇದ್ರೆ ಇನ್ಮೇಲೆ ಯಾಕೆ ಕಿತ್ತೋಗಿರೋ ದರ್ಶನ ಸ್ಕ್ರೀನ್ ಮೇಲೆ ಬರ್ಬಾ ಅಂತ ಹೇಳಿದ್ರು. ಅವ್ರೇನ್ ಮೀಡಿಯಾದಲ್ಲಿ ಏನು ಜನಗಳಿಗೆ ಏನ್ ತೋರಿಸ್ತಾ ಇದಾರೆ, ದರ್ಶನ್ಗೆ ದನ ಅನ್ನೋದು, ಒಬ್ಬ ವೈದ್ಯ ಮೇಲೆ ರೇಪ್ ಆಯ್ತು, ಅದ್ರ ಬಗ್ಗೆ ಏನು ಕೇಸ್ ಏನ್ ತನಿಖೆ ನಡೀತಾ ಇದೆ? ಏನೂ ಇಲ್ಲ ಅಲ್ವಾ. ಬರೀ ನಮ್ಮ ಬಾಸ್ ಬಗ್ಗೆ ಯಾಕೆ ಬರೀ ಟಿ ಎಂ ಗೋಸ್ಕರ? ದಯವಿಟ್ಟು ಮಾಧ್ಯಮದ ಮೇಲೆ ಒಂದು ಗೌರವ ಇದೆ, ಗೌರವ ಉಳಿಸ್ಕೋಬೇಕು. ಸುಮ್ಮನೆ ಅಲ್ಲಿ ಕುತ್ಕೊಂಡ್ಬಿಟ್ಟು ನಮ್ಮ ಬಾಸ್ ಬಗ್ಗೆ ಏನೇನೋ ಮಾತಾಡೋದಲ್ಲ, ಇರೋದು ತೋರಿಸಿ, ಸ್ವಲ್ಪ ತೋರಿಸಿ, ಬರೀ ಅದನ್ನೇ ಹೈಲೈಟ್ಸ್ ಮಾಡ್ಕೊಂಡಿದ್ರು ಆಗಲ್ಲ. ಆಯ್ತಾ, ಅವ್ರಿಗೊಬ್ರು ಮಾತಾಡಿದ್ದಾರೆ, ಒಬ್ರು ಹೇಳಿದ್ದಾರೆ ಆ ಕಿಟ್ಟ ಸ್ಕ್ರೀನ್ ಮೇಲೆ ಬರಲ್ಲ ಅಂತೆ. ಇವಾಗ ಯಾರು ಬಂದಿದ್ದಾರೆ, ಅವ್ರು ಎಲ್ಲಿದ್ದಾರೆ, ಇವಾಗ ಮಾತಾಡೋದ್ರೆ ಎಲ್ಲಿದ್ದಾರೆ? ತಪ್ಪು ಆ ರೀತಿ ಮಾತಾಡ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಎಲ್ಲಾದ್ರೂ ನಮಗೆ ಆಗುತ್ತೆ ದರ್ಶನ್ ಬಗ್ಗೆ ನೋಡ್ಬೋದು. ಆಮೇಲೆ ಎಷ್ಟೋ ಜನ ಏನೇನೋ ಕಂಟ್ರೋಲ್ಸಿ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಏನೇನೋ ಮಾತಾಡ್ತಾರೆ. ಯಾವಾಗಲೂ ಭಾಷೆ ಹೇಳ್ದಂಗೆ ಕಡ್ಡಾಯವಾಗಿ ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿ ಅಂತ ಇದ್ದೇ ಇರ್ತಾರೆ. ಬಟ್ ಫಿಲಮ್ ಎಷ್ಟೋ ಜನ ನೋಡಿ, ನೆಕ್ಸ್ಟ್ ಇನ್ನ ಎಲ್ಲ ಹಳೆ ಮಾತಾಡ್ತೀವಿ ಸಿ ಎಂಗೆ, ಇವಾಗ ಇಷ್ಟೆಲ್ಲ ರೇಪ್ ಕೇಳಿಸ್ಕೊಳ್ಳಿ ಎಷ್ಟೊಂದು ನಡೀತಾ ಇದೆ.